ಅದೊಂದು ದೊಡ್ಡ ಊರಿನ ಸಣ್ಣ ಬೀದಿ, ಅಲ್ಲೊಂದು ಮನೆ. ಆ ಮನೆಯಲ್ಲಿ ಸ್ವಪ್ರಯತ್ನದಿಂದಲೇ ಯಶಸ್ಸನ್ನು ಸಾಧಿಸಿದ್ದ ಒಬ್ಬ ಶ್ರೀಮಂತ ಇರ್ತಾನೆ. ಆತನಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆತ ತೀರ್ಕೊಂಡಾಗ ತನ್ನ ಎಲ್ಲ ಆಸ್ತಿಯನ್ನು ಗಂಡು ಹೆಣ್ಣಿನ ಭೇದವಿಲ್ಲದೆ ತನ್ನ ಎರಡೂ ಮಕ್ಕಳಿಗೆ ಸಮಾನಾಗಿ ಹಂಚಬೇಕೆಂದು ಬರೆದಿಟ್ಟಿರ್ತಾನೆ. ಎಲ್ಲ ಹಂಚಿಕೆಯು ಸರಾಗವಾಗಿ ಆಗುತ್ತೆ, ಆದರೆ ಆತನ ಬಳಿ ಇದ್ದ 17 ಕುದುರೆಗಳ ಹಂಚಿಕೆ ಮಾತ್ರ ಸರಾಗವಾಗಿ ಆಗುವುದೇ ಇಲ್ಲ. 17 ಕುದುರೆಗಳನ್ನು ಇಬ್ಬರಿಗೆ ಸಮಾನಾಗಿ ಹಂಚುವುದು ಹೇಗೆ ಎಂಬ ಸಮಸ್ಯೆ ಉಂಟಾಗುತ್ತೆ. ಹೀಗಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಪ್ರವಾಸಿ ಬರ್ತಾನೆ, ಸಮಸ್ಯೆಯನ್ನ ಗಮನಿಸ್ತಾನೆ. ಆತನ ಬಳಿ ಒಂದು ಕುಂಟು ಕುದುರೆ ಇತ್ತು. ಆ ಕುದುರೆಯನ್ನ ಅಣ್ಣ ತಂಗಿಗೆ ದಾನವಾಗಿ ಕೊಟ್ಬಿಡ್ತಾನೆ. ಈಗ ಅವರ ಬಳಿ 18 ಕುದುರೆಗಳಾಗ್ತವೆ. ಇಬ್ಬರಿಗೂ ತಲಾ 9 ಕುದುರೆಗಳಂತೆ ಹಂಚಲಾಗುತ್ತೆ. ಸಮಸ್ಯೆ ಪರಿಹಾರವಾಗುತ್ತೆ. ಅಣ್ಣ ತಂಗಿಗೆ ಎಷ್ಟು ಸಂತೋಷವಾಯಿತಂದ್ರೆ ತಲಾ 2-2 ಕುದುರೆಗಳನ್ನು ಪ್ರವಾಸಿಗೆ ದಾನವಾಗಿ ನೀಡ್ತಾರೆ. ಪ್ರವಾಸಿಗೆ ಕುಂಟು ಕುದುರೆಯ ಜೊತೆಗೆ ಒಳ್ಳೆಯ 3 ಕುದುರೆಗಳು ಕೂಡ ಸಿಗ್ತವೆ. ಊರಿನವರೆಲ್ಲ ಆ ಪ್ರವಾಸಿಯನ್ನು ಹಾಡಿ ಹೊಗಳುತ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಇವೆಲ್ಲವನ್ನ ಸ್ವೀಕರಿಸಿ ಆ ಪ್ರವಾಸಿ ಸಂತೋಷದಿಂದ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಇತ್ತ ತಲಾ 7 ಕುದುರೆಗಳನ್ನು ಪಡೆದ ಅಣ್ಣ ತಂಗಿ ಕೂಡ ಬಹುಕಾಲದವರೆಗೆ ಬಾಳಿ ಬದುಕ್ತಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಊರು ನಮ್ಮ ಪ್ರಪಂಚ, ಆ ಅಣ್ಣ ತಂಗಿ ನಮ್ಮ ದೇಶ ಅಥವಾ ಸಮಾಜ, ಆ ಪ್ರವಾಸಿ ನಾವೇ. ನಮ್ಮ ಬಳಿ ಇರುವ ಏನನ್ನಾದರೂ ದೇಶಕ್ಕೆ ಅಥವಾ ಸಮಾಜಕ್ಕೆ ಕೊಟ್ಟರೆ ಅದು ನಮಗೆ 3 ಅಥವಾ 4ರಷ್ಟಾಗಿ ಹಿಂತಿರುಗಿ ಬರಬಹುದು, ಸನ್ಮಾನವು ಕೂಡ ದೊರಕಬಹುದು. ಈ ಬಹುಮಾನಗಳು ಸನ್ಮಾನಗಳು ತಕ್ಷಣ ದೊರಕದೇ ಹೋಗಬಹುದು ಅಥವಾ ನಾವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ದೊರಕದೇ ಇರಬಹುದು. ಆದರೆ ಮರಳಿ ದೊರಕುವುದಂತೂ ಸತ್ಯ. ವಸ್ತು ರೂಪದಲ್ಲಿ ದೊರೆದು ಹೋಗಬಹುದು, ಆದರೆ ಧನ್ಯವಾದದ ರೂಪದಲ್ಲಿ ಕೆಲವೊಮ್ಮೆ ಆಶೀರ್ವಾದದ ರೂಪದಲ್ಲೂ ದೊರೆಯಬಹುದು. ಏನೂ ದೊರೆಯದೇ ಹೋದರೂ ಒಂದು ಒಳ್ಳೆಯ ಕೆಲಸ ಮಾಡಿದ ತೃಪ್ತಿಯಂತೂ ದೊರೆತೇ ದೊರೆಯುತ್ತದೆ. ನಮ್ಮ ಕುಂಟು ಕುದುರೆ ಯಾವುದು? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಹಾಡುಗಾರಿಕೆ, ಚಿತ್ರ ಬಿಡಿಸುವಿಕೆ, ಅಡುಗೆಯಲ್ಲಿ ನಿಪುಣತೆ, ಯಾವುದೋ ವಿಷಯದಲ್ಲಿ ಪರಿಣಿತಿ, ನಾವು ಕಲಿತ ವಿದ್ಯೆಯಲ್ಲೋ ಅಥವಾ ವೃತ್ತಿಯಲ್ಲೋ ಗಳಿಸಿರಬಹುದಾದ ವಿಶೇಷ ಅನುಭವ ಜ್ಞಾನ, ಇವು ನಮ್ಮಲ್ಲಿವೆ. ಇವನ್ನೇ ನಾವು ದಾನವಾಗಿ ಕೊಡಬಹುದು. ಏನೂ ಇಲ್ಲದೆ ಇದ್ದರೆ ಒಂದು ಮುಗುಳ್ನಗೆ, ಒಂದು ಸಹಾಯ ಹಸ್ತ, ಸಾಧನೆ ಮಾಡುವವರಿಗೆ ಒಂದು ಪ್ರೋತ್ಸಾಹಕರ ಮಾತು, ಕಷ್ಟದಲ್ಲಿರುವವರಿಗೆ ಒಂದು ಸಾಂತ್ವನದ ಮಾತು, ನಮ್ಮೊಂದಿಗೆ ದುಡಿಯುವವರಿಗೆ ಒಂದು ಮೆಚ್ಚುಗೆಯ ಮಾತು, ಇವನ್ನಾದರೂ ಕೂಡ ನಾವು ದಾನವಾಗಿ ಕೊಡಬಹುದು. ಈಗ ಇಂತಹ ದಾನ ನಾವು ಮಾಡಿದ್ದು ಯಾವಾಗ ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ. ನಾವು ದಾನ ಮಾಡಿದ್ದು ಹೌದು ಎಂದಾದರೆ ನಮಗೂ ಕೂಡ ಬಹುಮಾನ ಸದ್ಯದಲ್ಲೇ ಸಿಗಬಹುದು. ಉತ್ತರ ಇಲ್ಲ ಅಂತಾದರೆ ಹಿಂದೆ ದಾನ ಮಾಡಲು ಪ್ರಾರಂಭಿಸಬಹುದು. 1 ಕೊಟ್ಟು 4 ಪಡಿಬಹುದು. ಸ್ನೇಹಿತರೆ, ಈ ಕಥೆಯನ್ನು ಕೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಕಥೆಯನ್ನು ಮುಗಿಸ್ತೇನೆ. ನಮಸ್ಕಾರ.